ಗ್ರಾಮಕ್ಕೆ ಅವಶ್ಯವಾಗಿ ಬೇಕಾಗಿದ್ದ ರಸ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ ರಸ್ತೆ ನಿರ್ಮಾಣಕ್ಕಾಗಿ ಶಾಸಕರು ಎರಡು ಸಲ ಕಾಮಗಾರಿ ಪೂಜೆ ಮಾಡಿದರೂ ನಿರ್ಮಾಣವಾಗಿಲ್ಲ ಶೀಘ್ರ ರಸ್ತೆ ನಿರ್ಮಿಸಿ ಎಂದು ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮಸ್ಥರು ರಸ್ತೆಯ ಮೇಲೆ ಚಹಾ ಮಾಡಿ ಕುಡಿದು ಆಕ್ರೋಶ ಹೊರಹಾಕಿದರು ಅತಣಿ ತಾಲೂಕಿನ ಮೈಷವಾಡಗಿ ಗ್ರಾಮದಲ್ಲಿ ಮೈಷವಾಡಗಿಯಿಂದ ಜೀರೋ ಪಾಯಿಂಟ್ ಹಾಗೂ ಮೈಷವಾಡಗಿಯಿಂದ ಸವದಿ ಗ್ರಾಮದವರೆಗೆ ಸುಮಾರು ಐದು ಕಿಲೋ ಮೀಟರ್ ರಸ್ತೆ ನಿರ್ಮಾಣಕ್ಕಾಗಿ ಮೈಷವಾಡಗಿ ಗ್ರಾಮಸ್ಥರು ಹದಗೆಟ್ಟ ರಸ್ತೆ ಮೇಲೆ ಚಹಾ ಮಾಡಿ ಎಲ್ಲರಿಗೂ ಹಂಚಿದರು ಹದಗೆಟ್ಟ ಶಾಸಕರು ಕುಲಗೆಟ್ಟ ಸರಕಾರ ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಅವರು ಇಪ್ಪತ್ತು ವರ್ಷಗಳಿಂದ ಈ ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾಗಿಲ್ಲ ಎಂದರೆ ಶಾಸಕರು ಏನು ಮಾಡುತ್ತಿದ್ದಾರೆ ಇದು ಅವರಿಗೆ ನಾಚಿಕೆಯಾಗುವುದಿಲ್ಲವೇ ಶಾಸಕರಾಗಿ ಆಯ್ಕೆಯಾದ ನಂತರ ಕುಮಟಳ್ಳಿ ಅವರು ಈ ಗ್ರಾಮಕ್ಕೆ ಒಂದೇ ಬಾರಿ ಆಗಮಿಸಿದ್ದು ದುರಾದೃಷ್ಟಕರ ಶಾಸಕರೇ ಅಷ್ಟು ಕೋಟಿ ಇಷ್ಟು ಕೋಟಿ ಅನುದಾನ ತಂದೆ ಎಂದು ಹೇಳುವುದನ್ನು ಬಿಟ್ಟು ರಸ್ತೆ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ರಸ್ತೆಗಳಾಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ರಸ್ತೆ ಮೇಲೆ ಒಂದು ಅಡುಗೆ ಮಾಡುವುದ್ರ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಆ ಪ್ರತಿಭಟನೆಗೆ ನಾವು ಬೆಂಬಲ ಕೊಡೋದಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರು ಎಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತಂದರೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷ ಆದರೂ ಒಂದೊಂದು ಹಳ್ಳಿಗೆ ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ರಸ್ತೆ ಆಗೋದಿಲ್ಲ ಅಂತಂದರೆ ನಾವು ನಾಚಿಕೆ ಪಡಬೇಕಾಗ್ತದೆ ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿಯವರು ಉಪಚುನಾವಣೆ ಆದಮೇಲೆ ಕಳೆದ ಮೂರು ವರ್ಷಗಳಲ್ಲಿ ಬಂದಿದ್ದು ಒಂದೇ ಬಾರಿ ಅದು ಅವರ ಮಗನ ಮದುವೆ ಆಮಂತ್ರಣ ಕೊಡೋದಕ್ಕೆ ಇನ್ನು ಬಿಟ್ಟರೆ ಒಂದು ಸಾರಿಯೂ ಸಹಿತ ಮಹಿಷ್ವಾಡಿಗೆ ಗ್ರಾಮಕ್ಕೆ ಆಗಮಿಸಿಲ್ಲ ಇಲ್ಲಿಯ ಜನರು ಕೂಗಿ ಕೇಳಿಲ್ಲ ಅದಕ್ಕಾಗಿ ಶಾಸಕರು ಇಲ್ಲಿ ಬಂದಿಲ್ಲ ಶಾಸಕರು ಕಡೆ ದನಿ ಹೋಗಲಿ ಅಂತ ರಸ್ತೆ ಮೇಲೆ ಇವತ್ತು ಅಡುಗೆ ಮಾಡುವುದರ ಮೂಲಕ ಇವತ್ತು ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾಕಂದರೆ ಇದು ಮಹಿಷವಾಡಿಗೆಯಿಂದ ಜೀರೋ ಪಾಯಿಂಟ್ವರೆಗೂ ಇರತಕ್ಕಂಥ ಐದು ಕಿಲೋಮೀಟರ್ ರಸ್ತೆ ಮಹೇಶ್ವಾಡಿಗೆಯಿಂದ ಸೌದಿ ವರ್ಗಿರ್ತಕ್ಕಂಥ ನಾಲ್ಕು ಕಿಲೋಮೀಟ್ರ್ ರಸ್ತೆ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಪದೇ 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 ಇವರು ಆತನಿಗೆ ಹೋಗಿ ಶಾಸಕರಿಗೆ ಭೇಟಿಯಾಗಿ ಇದಾಗಬೇಕು 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 ಅಂತ ಅಂಗ್ಲಾಚಿ ಬೇಡಿದ್ರು ಸಹಿತ ಅವರು ಈ ಕಡೆ ನೋಡ್ತಾ ಇಲ್ಲ ಅನಂತರ ಗ್ರಾಮಸ್ಥರಾದ ಅಶೋಕ ಮುಗ್ಗನವರ ಮಾತನಾಡಿ ಪ್ರವಾಹ ಬಂದಾಗ ಗ್ರಾಮದಿಂದ ಹೊರ ಹೋಗಲು ತೀರಾ ಅತ್ಯವಶ್ಯಕವಾದ ರಸ್ತೆ ನಿರ್ಮಾಣ ಆಗದೇ ಇರುವುದರಿಂದ ಎಲ್ಲ ರೈತರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜೀರೋ ಪಾಯಿಂಟ್ ರಸ್ತೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನ ನಮ್ಮ ಊರ ರೈತರು ಎಲ್ಲರೂ ಹಮ್ಮಿಕೊಂಡಿದ್ದೆವು ಯಾಕಂದ್ರೆ ಅನೇಕ ವರ್ಷದಿಂದ ಇದಕ್ಕೆ ಮನವಿ ಮಾಡಿದ್ದು ಮಾನ್ಯ ಜನಪ್ರತಿನಿಧಿಗಳಿಗೆ ನಮ್ದು ಇದನ್ನ ಜೀರೋ ಪಾಯಿಂಟ್ ರಸ್ತೆ ಮಾಡಿಕೊಡ್ರಿ ಮಾಡಿಕೊಡ್ರಿ ಅಂತ ಹೇಳಿ ಯಾಕಂದ್ರೆ ಇದನ್ನು ಪ್ರತಿ ವರ್ಷ ಮಹಾಪುರ ಬಂದಾಗ ನಾವು ಎತ್ತರ ಪ್ರದೇಶಕ್ಕೆ ಹೋಗ್ಬೇಕು ಇದು ಒಂದೇ ರಸ್ತೆ ಇರೋದು ಅದರಿಂದ ನಾವು ಅನೇಕ ಬಾರಿ ಮಾಡಿಕೊಟ್ರೂ ಅವ್ರು ಮಾಡಲಿಲ್ಲ ಮತ್ತು ನಮ್ದು ರೈತರದ ಮೂಲ ಒಂದು ಬೆಳೆಯ ಕಬ್ಬು ವಗೇರ ನಮ್ಮ ದುಡಿಯುವಂಥ ಜನರು ಇದೇ ರಸ್ತೆನೇ ಅವಲಂಬನೆ ಮಾಡ್ಯಾರ ಆದ್ರಿಂದ ಯಾರೂ ಇಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಆದ್ದರಿಂದ ನಾವು ರೋಚಿಗೆದ್ದು ನಮ್ಮಂಥ ರೈತರು ಎಲ್ಲರೂ ಕೂಡ್ಕೊಂಡು ಇವತ್ತ ಪ್ರತಿಭಟನೆ ಮಾಡಿ ಈ ಪ್ರತಿಭಟನೆ ಉದಯ ಮಾಕಾಣಿ ಅಮೋಕ್ ಟಿ ವಿ ಚಿಕ್ಕೋಡಿ